ಎನ್ಎಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸಂಗೀತ ಕುಂಬಾರ್ ಅಪಾರವಾದ ಪೂರ್ವಿಕೆಯ ಕಟ್ಟರಿಕೆಯನ್ನು ನಡೆಸಿ ಸಮಾಜದಲ್ಲಿ ಇರತಕ್ಕಂತ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಅದೆಲ್ಲ ಮಹಿಳೆಯರಿಗೆ ಲೈಂಗಿಕವಾಗಿ ದೌರ್ಜನ್ಯವನ್ನು ಮಾಡಿದ್ದಾರೆ ಆ ಲೈಂಗಿಕವಾದ ದೌರ್ಜನ್ಯ ಈ ಭಾರತದಲ್ಲಿ ನಡೆಯಬಾರದು ತಕ್ಷಣ ಭಾರತ ಸರ್ಕಾರ ಇಂಟರ್ಫೇರ್ ಆಗಿ ಅಲ್ಲಿರತಕ್ಕಂತ ಎಲ್ಲ ದೌರ್ಜನ್ಯವನ್ನು ತಡೆದು ಅಲ್ಲಿರತಕ್ಕಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಒಂದು ಒಳ್ಳೆಯದಾಗಿ ಜವಾಬ್ದಾರಿಯ ಸಪೋರ್ಟ್ ಅನ್ನು ಕೊಟ್ಟು ತಕ್ಷಣ ಅವರನ್ನು ಬಂಧಿಸಬೇಕು ಅಲ್ಲಿ ಶಾಂತಿಯಾದ ವಾತಾವರಣ ನಿರ್ಮಾಣ ಮಾಡಬೇಕು ಸ್ವತಂತ್ರ ಶಕ್ತಿ ಇಷ್ಟೋ ಸಾಧನ ಸಹಿತ ಈ ಭಾರತದಲ್ಲಿ ಇರತಕ್ಕಂತ ಒಂದು ರಾಜ್ಯ ಯಾರ್ಯಾರು ದೌರ್ಜನ್ಯ ಮಾಡಿದ್ರು ಸಿಸಿ ಕ್ಯಾಮೆರಾ ಎಂಟ್ರಿ ಆಗಿರುತ್ತೆ ಅದು ತಕ್ಷಣ ಸಿಬಿಐ ಕೊಡಬೇಕು ಸಿಬಿಐ ಕೊಟ್ಟು ಇದನ್ನ ಎನ್ಐಎ ಕೊಟ್ಟು ಅಲ್ಲಿ ಇರತಕ್ಕಂತ ಎಲ್ಲರನ್ನ ಮೂಲವಾಗಿ ಬಿಟ್ಕೊಂಡು ಅವರನ್ನು ಬಂಧಿಸಿ ಅವರಿಗೆ ಅವಮಾನಿಯವಾಗಿರತಕ್ಕಂತ ಶಿಕ್ಷೆಯನ್ನು ಕೊಡಬೇಕಾಗುತ್ತೆ ಅತ್ತಲ್ಲಿ ಮಹಿಳೆಯರಲ್ಲಿ ಬಹಳ ಇದಾಗಿವೆ ಆ ನೈತಿಕ ಸ್ಥೈರ್ಯವನ್ನ ಆ ಮಹಿಳೆಯರಿಗೆ ಇವತ್ತು ಸುಮಾರು 60 ದಿನಗಳ ಹಿಂದೆ ನಡೆದಿರತಕ್ಕಂತ ಒಂದು ಅವಮಾನಿಯ ಘಟನೆ ಪಶ್ಚಿಮ ಬಂಗಾಳದಲ್ಲಿ ಸಣ್ಣ ಸಣ್ಣ ಚಿಕ್ಕ ಮಕ್ಕಳ ಮತ್ತು ಆಗಿರತಕ್ಕಂತ ಅಲ್ಲಿ ಬಾಂಗ್ಲಾದೇಶದಿಂದ ಬಂದಿರತಕ್ಕಂತ ವಿದೇಶಿಯರು ಒಳಗಡೆ ನುಗ್ಗಿ ಆ ಪಶ್ಚಿಮ ಬಂಗಾಳದಲ್ಲಿ ಸಂಪೂರ್ಣವಾಗಿ ವಾತಾವರಣ ಕೆಡಿಸಿದ್ದಾರೆ ಒಂದು ಮಾನವೀಯ ಬಂಗಾಳದಲ್ಲಿ ನಡೆದಿದೆ ಅಲ್ಲಿ ಮಾಡ್ಲಿ ಅವರು ಕ್ರಾಂತಿಗಳನ್ನು ಮಾಡಲಿ ಏನೋ ಮಾಡಲಿ ಆದರೆ ಅಲ್ಲಿ ಬಂದು ಅವಮಾನವಾಗಿ ಅಸಹ್ಯಕರವಾಗಿ ಲೈಂಗಿಕವಾಗಿರ್ತಕ್ಕಂಥ ಸ್ವಮಾನಗಳನ್ನು ತೋರಿಸಿ ಅಲ್ಲಿ ತಾಯಂದಿರಿಗೆ ಮತ್ತು ಮಕ್ಕಳಲ್ಲಿ ಭಯವನ್ನು ಹುಟ್ಟಿಸಿದ್ದಾರೆ ಅದಕ್ಕೆ ಅಲ್ಲಿರ್ತಕ್ಕಂಥ ಸರ್ಕಾರ ಸಂಪೂರ್ಣ ವೈಫಲ್ಯವಾಗಿದೆ ಸರ್ಕಾರ ತಕ್ಷಣವಾಗಿ ಅಲ್ಲಿರ್ತಕ್ಕಂಥ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸ್ಕೊಂಡು ಅಲ್ಲಿ ಯಾರೋ ದುಷ್ಕರ್ಮಿಯನ್ನು ಮಾಡಿದಾರೋ ಅವನು ಬಯಸುವಂಥ ಕೆಲಸ ಇನ್ನೂರಿಗೆ ಮಾಡಿಲ್ಲ ಇದು ಭಾರಿ ಆತಂಕರವಾಗಿರ್ತಕ್ಕಂಥ ಘಟನೆ ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಗಳು ಇದರ ಬಗ್ಗೆ ಗಮನವನ್ನು ಹರಿಸಿ ಅಲ್ಲಿ ತಕ್ಷಣ ಆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಒಂದು ಅಥವಾ ನಿರ್ದೇಶನ ನೀಡಿದ್ರೆ ರಾಷ್ಟ್ರಪತಿಗಳ ಒಂದು ಸರ್ಕಾರ ಜಾರಿ ಆಗಿರ್ತಕ್ಕಂತಹ ಸರ್ಕಾರವನ್ನ ವಜಾಗೊಳಿಸಿ ರಾಷ್ಟ್ರಪತಿಯ ಸರ್ಕಾರವನ್ನು ಹೇರಿ ಅಲ್ಲಿ ತಕ್ಷಣ ಎನ್ಐಎ ಮತ್ತು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಸಂಸ್ಥೆ ಮುಖಾಂತರವಾಗಿ ಅಲ್ಲಿ ಸಂಪೂರ್ಣವಾಗಿ ಚೌಕಾಶಿ ಮಾಡಿ ತನಿಖೆ ಆಗಬೇಕು ತನಿಖೆಗೆ ತಪ್ಪಿತಸ್ಥರನ್ನ ಒಳಗೆ ಹಾಕಬೇಕು ಇನ್ನು ಯಾವುದೇ ರಾಜ್ಯದಲ್ಲಿ ಈ ರೀತಿಯ ದುಷ್ಕೃತ್ಯಗಳು ನಡೀಬಾರದು ಲೈಂಗಿಕವಾಗಿರ್ತಕ್ಕಂಥ ಕೆಟ್ಟ ದೃಶ್ಯಗಳು ನಡೀಬಾರದು ಆ ರೀತಿ ಸೂಕ್ತ ಕ್ರಮವನ್ನು ರಾಷ್ಟ್ರಪತಿಗಳು ಕೈಗೊಳ್ಬೇಕು ಅನ್ನೋಂಥ ವಿಚಾರದೊಂದಿಗೆ ನಾವು ಮತ್ತು ಶರಣು ಬ್ಯಾಳಿ ಅವರು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪರಸುವನ್ ಅವರು ಹನುಮಂತನ್ ಅವರು ಎಲ್ಲರ ನೇತೃತ್ವದಲ್ಲಿ ನಾವು ಸೇರಿ ನಮ್ಮ ಉದ್ದೇಶ ಏನಿಲ್ಲ ಶಾಂತಿಯನ್ನು ಕಾಪಾಡಬೇಕು ಅಶಾಂತಿಗೆ ಕಾರಣವಾಗಿರ್ತಕ್ಕಂಥ ಬಂಧನ ಮಾಡಬೇಕು ಈ ದೃಷ್ಟಿ ಇಟ್ಕೊಂಡು ನಾವು ಇಲ್ಲಿ ಸೇರಿ ಹೆಸರು ಸರ್ ಶುದ್ಧ ಹೋಗಾರ್ ವಿಶ್ವೇಂದ್ರ ಪರಿಷತ್ ಜಿಲ್ಲಾಧ್ಯಕ್ಷ ಓಕೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಘಟನೆ ಆಗಿದ್ದು ಏನು ಕಾರಣ ಅಂತಂದ್ರೆ ಬಾಂಗ್ಲಾದೇಶದಿಂದ ಬಂದಂಥ ಅನಿವಾಸಿ ಬಾಂಗ್ಲಾದೇಶದ ಪ್ರಜೆಗಳು ನಮ್ಮ ಭಾರತದ ಪಶ್ಚಿಮ ಬಂಗಾಳದ ರಾಜ್ಯದಲ್ಲಿ ಬಂದು ನಮ್ಮ ಹಿಂದೂ ಜನಾಂಗದ ಮೇಲೆ ಭಯಂಕರ ಒಂದು ಅನ್ಯಾಯವನ್ನು ಮಾಡಿ ಅವ್ರನ್ನ ಹೊಡೆದು ಅವ್ರ ಮನೆ ಬಿಟ್ಟು ಓಡಿಸಿ ಅವ್ರ ಮೇಲೆ ಅತ್ಯಾಚಾರಗಳನ್ನು ಮಾಡಿ ಆನಂತರ ಅವ್ರನ್ನೆಲ್ಲ ಕಾಡು ಸೇರಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ರೆ ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅಲ್ಲಿ ರಾಜ್ಯ ಸರ್ಕಾರ ವೈಫಲ್ಯದಿಂದ ಇದೆಲ್ಲ ನಡೆದೈತಿ ಅದ್ರ ಜೊತೆಗೆ ಅವರು ಬಾಂಗ್ಲಾದೇಶದಿಂದ ಬಂದವರು ಅಂತಕ್ಕಂಥವ್ರು ಮುಸ್ಲಿಮ್ಸ್ ಆಗಿರೋದ್ರಿಂದ ಹಿಂದೂಗಳ ಮ್ಯಾಗ ದೌರ್ಜನ್ಯ ಮಾಡ್ಯಾರ ಕಾರಣ ಇಷ್ಟೇ ಇದು ವೋಟ್ ಬ್ಯಾಂಕ್ ಸಲುವಾಗಿ ಇಷ್ಟೆಲ್ಲ ಆದ್ರೂ ಅಲ್ಲಿ ಸರ್ಕಾರ ಆಗಲಿ ಅಥವಾ ಅಲ್ಲಿ ಪೊಲೀಸ್ ಇಲಾಖೆ ಆಗಲಿ ಅವ್ರ ಮ್ಯಾಗ ಕ್ರಮ ಕೈಗೊಂಡಿಲ್ಲ ಹಂಗಾಗಿ ಇದು ಇದನ್ನೇ ಮುಂದುವರೆದ್ರೆ ಮುಂದೆ ಉಗ್ರವಾದ ಹೋರಾಟವನ್ನು ದೇಶದ ತುಂಬ ನಡೀತಾ ಇದ್ದು ಈಗಾಗಲೇ ರಾಜ್ಯ ತುಂಬ ಎಲ್ಲ ಕಡೆ ಮಾಡ್ಯಾರ ನಾವು ಇವತ್ತು ಬಿಜಾಪುರದಾಗ ಮಾಡ್ತೀವಿ ಇದು ಆಗಬಾರ್ದು ಇದಕ್ಕೆ ಇಲ್ಲಿಗೆ ಕೊನೆಗೊಳಿಸ್ಬೇಕು ನಮ್ಮ ದೇಶದ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳು ಅಲ್ಲಿ ಶೀಘ್ರದಲ್ಲಿ ಅದನ್ನು ಗಮನ ಹರಿಸಿ ತಪ್ಪಿಸ್ತಸ್ರು ಯಾರದಾರ ಅವ್ರ ಮ್ಯಾಗೆ ಕ್ರಮ ಕೈಗೊಳ್ಬೇಕು ಮತ್ತು ಅವ್ರನ್ನ ಗಡಿಪಾರು ಮಾಡಬೇಕು ಇದನ್ನ ಯಾರು ಮಾಡ್ಯಾರ ಅನ್ನೋದು ಇಷ್ಟು ಹೇಳಿ ಸರ್ ಹೆಸರು ಶರಣು ಬ್ಯಾಳಿ ಸಾಮ್ರಾಜ್ಯ ವೇದಿಕೆಯ ಜಿಲ್ಲಾ ಸದಸ್ಯ ಹೇಳಿ ಸರ್ ಅಲ್ಲಿ ಬಾಂಗ್ಲಾದೇಶದಿಂದ ಒಳಗೆ ನುಸುಳುಕೋರರು ಬಂದಿರೋದ್ರಿಂದ ಅಲ್ಲಿ ಬುಡಕಟ್ಟ ಜನಾಂಗ ಹಾಗೂ ದಲಿತರು ಹಿಂದುಳಿದವರು ಅವರು ಇವರು ಅನ್ನದೇ ಎಲ್ಲ ಮಹಿಳೆಯರ ಮ್ಯಾಗ ತಮ್ಮ ಒಂದು ವಿಚಿತ್ರವಾದಂಥ ಒಂದು ಲೈಂಗಿಕ ಒಂದು ದೌರ್ಜನ್ಯಗಳನ್ನು ಮಾಡಿ ಅಲ್ಲಿ ಭಯದ ವಾತಾವರಣ ಉಂಟು ಮಾಡಿ ಎಷ್ಟೋ ಮಹಿಳೆಯರ ಮಾನ ಅಪಮಾನಗಳನ್ನು ಮಾಡಿ ಅಲ್ಲಿ ಒಂದು ಕೋರ್ಯ ಘಟನೆಯನ್ನು ಮೆರೆದಿದ್ದಾರೆ ಆ ಕೋರ್ಯ ಘಟನೆಯನ್ನು ಅಲ್ಲಿ ಇರುವಂತಹ ಸರ್ಕಾರ ಒಂದು ಯಾವುದೇ ಒಂದು ತಕ್ಷಣವನ್ನು ಸ್ಪಂದಿಸಲಿಲ್ಲ 67 ದಿನಗಳಾದರೂ ಕೂಡ ಅಲ್ಲಿರುವಂತಹ ಒಂದು ಆಡಳಿತ ಯಾವುದೋ ಒಂದು ನೋಡಲಿಲ್ಲ ಅದಕ್ಕಾಗಿ ಅಲ್ಲಿರುವಂತಹ ಒಂದು ಪಶ್ಚಿಮ ಬಂಗಾಳದಲ್ಲಿ ಇರುವಂತಹ ಒಂದು ಸರ್ಕಾರನನ್ನ ಈ ರಾಜ್ಯದ ಗಣಮತ್ತ ರಾಷ್ಟ್ರಪತಿಗಳಾದಂಥ
ಮಧ್ಯಸ್ಥಿಕೆಯನ್ನು ವಹಿಸಿ ತುರ್ತು ಒಂದು ಸಭೆಯನ್ನು ಕರೆಸಿ ಅಲ್ಲಿ ಆಗಿರುವಂತಹ ಒಂದು ದೌರ್ಜನ್ಯವನ್ನು ತಾವು ಯಾವ ಮುಖಾಂತರ ಒಂದು ಅದನ್ನು ಕಲೆ ಹಾಕೊಂಡು ಅದನ್ನು ತಕ್ಷಣವಾಗಿ ಅಲ್ಲಿರುವಂತಹ ಒಂದು ರಾಜ್ಯಪಾಲರಿಗೆ ಒಂದು ಸಂದೇಶವನ್ನು ಕಳಿಸಿ ಅಲ್ಲಿ ಸಹಬಾಳವೆ ಒಂದು ಸಹಜೀವನವನ್ನು ಮಾಡಿಕೊಡ್ಬೇಕು, ಕೊಡದೆ ಹೋದ್ರೆ ಇಡೀ ರಾಜ್ಯ ತುಂಬ ಒಂದು ಉಗ್ರವಾದ ಒಂದು ಹೋರಾಟವನ್ನು ಹಾಕೊಂಡು ಮುಂದಿನ ದಿನಮಾನದಾಗ ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಏನು ಹದಗೆಡ್ತಿರ್ತದ ಆ ವ್ಯವಸ್ಥೆಯನ್ನು ಹದಗೆಡಲಾರಂಗ ಕೇಂದ್ರ ಸರ್ಕಾರವನ್ನು ಅದನ್ನು ಮಾಡಬೇಕು ಅನ್ನುವಂಥ ಒಂದು ಕೋರಿಕೆ. ಹೇಳಿ ಪರಶುರಾಮ್ ರೋಣಿ ಅವರು. ರಾಜ್ಯದಿಂದ ಏನು ಅಲ್ಲಿ ಹೊರದೇಶದಿಂದ ಏನು ಅಲ್ಲಿ ದುರುಡಿಕೋರರು ಮತ್ತು ಬಾಂಗ್ಲಾದೇಶದಿಂದ ಒಳಗೊಂಡು ಮುಟ್ಟಿ ಆ ಖ್ಯಾತ ಕಿರಾತಕರನ್ನು ಒಂದು ಕಾನೂನು ಸುವ್ಯವಸ್ಥೆಗೆ ಒಂದು ಅದನ್ನು ಒಳಪಡಿಸಿ ಅಲ್ಲಿರುವಂಥ ಸರ್ಕಾರ ಒಂದು ವೈಫಲ್ಯ ಆಗಿರೋದ್ರಿಂದ ಅಲ್ಲಿರುವಂಥ ಒಂದು ಪೊಲೀಸ್ ಇಲಾಖೆ ಕೂಡ ಆ ಸರ್ಕಾರದ ಕೈಗೊಂಬೆ ಆಗಿ ವರ್ತನೆ ಮಾಡ್ತಾ ಇದೆ. ಅದಕ್ಕೆ ಘೋರ ಅನ್ಯಾಯವನ್ನು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ಸರಿ ಕಟ್ಟ ನೋಡ್ರಿ ಓ ರೋಡಿ ಅವ್ರೆ.